ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ವರ್ಡ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಎಮ್ ಟಿ ಆರ್ ರಸಮ್ ಪೌಡ್ರಿಂದ ಹೇಗೆ ರಸಮ್ ಮಾಡೋದನ್ನ ತೋರಿಸ್ತೀನಿ. ಸೊ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಬಟ್ ಕೆಲವೊಬ್ಬರು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇರ್ತಾರಲ್ವ, ಸೊ ಟೇಸ್ಟ್ ಕೂಡ ಬೇರೆ ಥರ ಇರುತ್ತೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದೆರಡು ಟೊಮೊಟೊನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಚಜ್ಜಿ ಇಟ್ಕೊಳ್ಳಿ. ಮತ್ತು ಎರಡು ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಸಾಸಿವೆ, ಅರಿಶಿನ, ಒಂದೆರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣಿನ ರಸ, ಸ್ವಲ್ಪ ಬೆಲ್ಲದ ಪೌಡ್ರು, ಜಾಗರಿ ಪೌಡರು, ಸ್ವಲ್ಪ ಹಸಿ ಕೊಬ್ಬರಿ, ಎಮ್ ಟಿ ಆರ್ ರಸಮ್ ಪ್ಯಾಕ್, ಹಿಂಗು, ಸಾಲ್ಟು, ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ತೊಗರಿಬೇಳೆ, ಒಂದು ನಾಲ್ಕು ಸ್ಪೂನ್ ಅಷ್ಟೇ, ನಾಲ್ಕು ಟೇಬಲ್ ಸ್ಪೂನು, ಸ್ವಲ್ಪ ತುಪ್ಪ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು. ಇದರಿಂದ ಒಂದು ಒಳ್ಳೆ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಮಾಡೋ ವಿಧಾನನ ನೋಡೋಣ. ಫಸ್ಟು ಕುಕ್ಕರ್ಗೆ ತೊಗರಿಬೇಳೆನ ಹಾಕ್ಕೊಂಡು ವಾಶ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲು ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಒಂದು ಮೂರು ವಿಷಲ್ ಬರೆಸ್ಕೊಳ್ತೀನಿ. ಅಂದರೆ ತೊಗರಿಬೇಳೆ ನೀಟಾಗಿ ಬೇಯಬೇಕು, ಹಾಗಾಗಿ ಮೂರು ಇಲ್ದಿದ್ರೆ ಒಂದು ಎರಡು ವಿಷಲ್ ಆದ್ರೆ ಸಾಕಾಗುತ್ತೆ. ಸೊ ನೀಟಾಗಿ ಸ್ಮ್ಯಾಶ್ ಆದರೆ ಸಾಕು. ಸೊ ಈಗ ನೋಡಿ ಬೇಳೆ ಬೆಂದಿದೆ. ನಾನು ಸ್ಮ್ಯಾಶರಿಂದ ಸ್ವಲ್ಪ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಮಾಡೋದಂದ್ರೆ ರಸಮಲ್ಲಿ ಬೇಳೆ ಬೇಳೆ ಥರ ಇರೋದಿಲ್ಲ. ಸೊ ಹಾಗಾಗಿ ಈ ಥರ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಒಂದು ಪಾನ್ ಇಟ್ಕೊಂಡು ಸ್ವಲ್ಪ ಆಯಿಲು, ಅಂದರೆ ಒಂದು ಸ್ಪೂನಷ್ಟು ಆಯಿಲು ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿಕೊಂಡು ಜೀರಿಗೆ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಸೊ ಇವನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ನೀಟಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಎರಡು ನಿಮಿಷ, ಜಸ್ಟ್ ಎರಡು ನಿಮಿಷ ನೀಟಾಗೆ ಫ್ರೈ ಆದಮೇಲೆ ಸೊ ಇವಾಗ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊನ ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎರಡು ನಿಮಿಷ ಟೊಮೊಟೊ ಫ್ರೈ ಆದಮೇಲೆ ಒಂದು ಸ್ಪೂನ್ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನ್ ಸೊ ಇವಾಗ ಎಮ್ ಟಿ ಆರ್ ರಸಮ್ ಪೌಡ್ರ್ ಏನಿದೆ ಅದು ಒಂದು ಎರಡು ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಎರಡು ಸ್ಪೂನ್ ಎಮ್ ಟಿ ಆರ್ ರಸಮ್ ಪೌಡ್ರ್ ಹಾಕ್ಕೊಂಡು ನೀಟಾಗೆ ಗೊಜ್ಜು ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಹುಣಸೆ ರಸ ಏನು ಇಟ್ಕೊಂಡಿದ್ವಿ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲವೂ ಒಟ್ಟಿಗೆ ಮಿಕ್ಸ್ ಆಗೋ ಥರ ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಆಯಿಲ್ ಬಿಡೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ. ಸೊ ಈ ಥರ ಮಿಕ್ಸ್ ಆದಮೇಲೆ ಜಾಗರಿ ಪೌಡರ್ ಏನಿರುತ್ತೆ ಅಂದರೆ ಬೆಲ್ಲ, ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಮತ್ತು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಒಂದೆರಡೆರಡು ನಿಮಿಷ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಎರಡೆರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ತೊಗರಿಬೇಳೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಆ ತೊಗರಿಬೇಳೆನ ಹಾಕ್ಬಿಟ್ಟು ನಮಗೆ ವಾಟರ್ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀರು ಅಷ್ಟನ್ನ ಹಾಕ್ಕೊಂಡ್ರೆ ಆಗುತ್ತೆ. ಅಂದರೆ ನೀರು ನಾವು ಎಷ್ಟೇ ಹಾಕ್ಕೊಂಡ್ರೂ ರಸಮು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನನಗಿದು ತುಂಬ ಗಟ್ಟಿ ಅನ್ನಿಸ್ತಿದೆ, ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10 ಮಿನಿಟ್ಸು ನೀಟಾಗಿ ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. 10 ಮಿನಿಟ್ಸ್ ಹೀಗೆ ಬಿಟ್ಟರೆ ತುಂಬ ಚೆನ್ನಾಗಿ ಕುದಿಯುತ್ತೆ. ಸೊ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಏನಾಗೋದಿಲ್ಲ. ಅಷ್ಟು ತೆಳುಗೂ ಅನಿಸೋದಿಲ್ಲ, ನಾರ್ಮಲ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನಾನು ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಏನಾದರೂ ಹಾಕ್ಬೇಕಾ ಅಂತ. ಏಕೆಂದರೆ ನಾನು ಅಡುಗೆ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿರ್ತೀನಿ, ಏಕೆಂದರೆ ಕಡಿಮೆ ಆದರೂ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಬಟ್ ಜಾಸ್ತಿ ಆದರೆ ಆಲ್ಟ್ರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಕಡಿಮೆ ಹಾಕಿರ್ತೀನಿ. ಈಗ ಉಳಿದಿರೋಂಥ ಕೊಬ್ಬರಿ ಏನಿತ್ತು, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಎರಡು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡ್ತೀನಿ.
ಸೊ 2 ನಿಮಿಷ ಕೊಬ್ಬರಿ ಜೊತೆ ಕುದ್ದರೆ ರಸಮ್ ಟೇಸ್ಟ್ ಅನ್ನೋದು ಸೂಪರಾಗಿ ಬರುತ್ತೆ. ಹೇಳಬೇಕಂದ್ರೆ ನನಗೆ ರಸಮೇ ಇಷ್ಟ ಇಲ್ಲ, ಇಷ್ಟ ಆಗ್ತಿರಲಿಲ್ಲ ಫಸ್ಟು, ಬಟ್ ಈ ಥರ ಮಾಡ್ಕೊಂಡ್ಮೇಲಂತೂ ರಸಮ್ ಅಂದರೆ ಫೇವ್ರೆಟ್ ಆಗೋಗಿದೆ, ಅಷ್ಟು ಇಷ್ಟ ರಸಮ್ ಅಂದರೆ ಇವಾಗ. ಸೊ ಇನ್ನೊಂದು ಸಲ ಉಪ್ಪು ಖಾರ ಸರಿ ಆಯಿತಾ ಅಂತ ಒಂದು ಸಲ ನೋಡ್ಕೊಳ್ಳಿ. ಸೊ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ ರಸಮ್ ಅನ್ನೋದು ರೆಡಿ. ಸೊ ಈಗ ಫೈನಲಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, MTR ರಸಮ್ ರೆಡಿ. ಸೊ ಇದಂತೂ ಅನ್ನದ ಜೊತೆ ಸೂಪರಾಗಿರುತ್ತೆ. ಸೊ ಫ್ರೆಂಡ್ಸ್, ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.